ಬಿಜೆಪಿಯಲ್ಲಿ ವಿ ಸೋಮಣ್ಣಂಗೆ ಅಸಮಾಧಾನ ಇರೋದು ಸತ್ಯ. ಕೇಂದ್ರದ ನಾಯಕರು ವಿ ಸೋಮಣ್ಣ ಅವರನ್ನ ಕೈಬಿಡಲ್ಲ. ಮೈಸೂರಿನಲ್ಲಿ ಮಾಜಿ ಸಚಿವ ಕೆಸಿ ಶೂರಪ್ಪ ಹೇಳಿಕೆ ನೀಡಿದ್ದಾರೆ. ಕೇಂದ್ರದ ಯೋಜನೆ ಬೇರೆ ಇತ್ತು. ಸೋಮಣ್ಣ ಅವರ ಪವರ್ಫುಲ್ ಲೀಡರ್ ಆಗಿದ್ರು. ಸಿದ್ದರಾಮಯ್ಯ ಅವರನ್ನ ಸೋಲಿಸುವ ಶಕ್ತಿ ಸೋಮಣ್ಣಂಗೆ ಇತ್ತು. ಆದರೆ ಸಿದ್ದರಾಮಯ್ಯ ಹೇಗಿದ್ರು ಎಂಬುದು ಎಲ್ಲರಿಗೂ ಗೊತ್ತಿದೆ. ಮೈಸೂರಿನಲ್ಲಿ ಮಾಜಿ ಸಚಿವ ಕೆಸಿ ಶೂರಪ್ಪ ಹೇಳಿಕೆ ನೀಡಿದ್ದಾರೆ. ಸೋಮಣ್ಣ ಬಿಜೆಪಿಗರ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಅಥವಾ ಸ್ವಲ್ಪ ಅಂತರ ಕೈತ್ಕೊಳ್ತಿದ್ದಾರೆ ಅನ್ನುವಂತ ವಿಚಾರ ಈಗ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ವಿ ಸೋಮಣ್ಣ ಅವರನ್ನ ಹರಕೆ ಕುರಿ ಮಾಡಲಾಗಿತ್ತು ಅನ್ನುವಂತದ್ದು ಎಲೆಕ್ಷನ್ ಸಂದರ್ಭದಲ್ಲೇ ಆಗಿತ್ತು. ಎರಡೆರಡು ಕಡೆ ನಿಂತ್ಕೋ ಅಂತ ಒತ್ತಡ ಹೇರಿದ್ರು. ಅವ್ರು ನಿಂತ್ಕೊಳ್ಳಲ್ಲ ಅಂತಂದ್ರೂ ಕೂಡ ನಿಲ್ಲಿಸಿದ್ರು. ಆ ಕಾರಣಕ್ಕಾಗಿ ಎರಡೂ ಕಡೆ ಸೋತರು. ಅವರ ರಾಜಕೀಯ ಭವಿಷ್ಯವೇ ಹಾಳಾಗುವ ಹಾಗೆ ಆಯಿತು ಅನ್ನುವಂಥ ವಿಚಾರ ಚರ್ಚೆಯಲ್ಲಿ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ಇವತ್ತು ಈಶ್ವರಪ್ಪನವ್ರು ಮಾತಾಡಿರೋದು. ಹೌದು, ಅವ್ರಿಗೆ ಬಿಜೆಪಿ ಮೇಲೆ ಅಸಮಾಧಾನ ಇದೆ. ಆದರೆ ಬಿಜೆಪಿ ಪ್ಲಾನೇ ಬೇರೆ ಇತ್ತು. ಸೋಮಣ್ಣ ಅವರು ಬಹಳ ಶಕ್ತಿಯುತದವರು. ಅವರು ಸಿದ್ದರಾಮಯ್ಯನವರ ವಿರುದ್ಧ ಗೆಲ್ತಾರೆ ಅನ್ನೋ ಒಂದು ಭರವಸೆ ನಂಬಿಕೆ ಬಿಜೆಪಿಗೆ ಇತ್ತು. ಬಟ್ ಸಿದ್ದರಾಮಯ್ಯನವರು ಹೇಗಿದ್ರು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅನ್ನೋದನ್ನು ಹೇಳಿದ್ದಾರೆ. ನಾನು ಹೇಳಿಲ್ಲ ಅಂತ ನಾನು ಹೇಳಿದ್ರೆ ಅವಾಗ ನೀವು ಹೇಳ್ತೀರ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಬಹಳ ಸೀರಿಯಸ್ ಆಗಿ ತಗೋತಿದ್ದೆ. ಅವ್ರು ಹೇಳ್ತಿರೋದು ಇಡೀ ರಾಜ್ಯಕ್ಕೆ ಗೊತ್ತಿರೋದು, ಅಸಮಾಧಾನ ಇದೆ ಅವರಿಗೆ. ಅದು ಬಹಿರಂಗ ಮಾಡ್ಯಾರ, ತಪ್ಪೇನಿದೆ? ಅವ್ರು ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ, ನೀವು ಕೇಳಿಸ್ಕೊಂಡಿದ್ದೀರಿ. ಅವ್ರು ಸೋತಿರೋದು ಹೌದು. ಕೇಂದ್ರ ನಾಯಕರ ಯೋಚನೆ ಏನೋ ಬೇರೆ ಇತ್ತು. ಸೋಮಣ್ಣ ಪವರ್ಫುಲ್ ಲೀಡರ್, ಅವರು ಸಿದ್ದರಾಮಯ್ಯನ ಸೋಲ್ಸಂತ ಶಕ್ತಿ ಇರಂತ ವ್ಯಕ್ತಿ. ಆದರೆ ಸೋಮಣ್ಣ ಸೋತ್ ಗೊತ್ತಿರಲಿಲ್ಲ, ಸೋತ ಬೇಜಾರಾಗಿದೆ. ಆದರೆ ಕೇಂದ್ರ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಸೋಮಣ್ಣನಂಥ ವ್ಯಕ್ತಿನ ಕೈ ಬಿಡಲ್ಲ. ಅವ್ರು ಏನು ಸ್ಥಾನಮಾನ ಕೊಡಬೇಕೋ ಕೊಟ್ಟೆ ಕೊಡ್ತಾರೆ. ಅವ್ರಿಗೆ ಗೊತ್ತಿರ್ಬೋದು ಯಾರು ಕಾಲು ಎಳೆದಿರೋದಂತೆ. ಕಾಲು ಎಳೆದಿರೋರು ಮಾತೆಲ್ಲ ಕೇಳಿಕೊಂಡು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಪಾರ್ಟಿ ಕಟ್ಟಂಗೆ ಇದ್ದಿದ್ರೆ ಈ ಪಾರ್ಟಿ ಇವತ್ತು ಈ ಸ್ಥಿತಿ ಇರಲಿಲ್ಲ. ಯಾವನೋ ಕಾಲು ಎಳೆಯೋ ಪ್ರಯತ್ನ ನಡೆದಿರ್ತಾನೆ, ಅವನ ಕಾಲು ಮುರ್ಕೊಂಡು ಬೀಳ್ತಾನೆ. ಸೋಮಣ್ಣ ಕಾಲು ಮುರ್ಕೊಂಡು ಬೀಳಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೆಂಬರ್ಶಿಪ್ ಒಂದು ಕೋಟಿ. ದೇಶದಲ್ಲಿ 10 ಕೋಟಿ ಆದರೆ ಇಡೀ ಪ್ರಪಂಚದಲ್ಲಿ ಬಿಜೆಪಿ ಮೊದಲನೇ ಸ್ಥಾನದಲ್ಲಿದೆ ಮೆಂಬರ್ಶಿಪ್ ಅಲ್ಲಿ. ಇನ್ಯಾವ ಪಕ್ಷವೂ ಇಲ್ಲ. 1 ಕೋಟಿ ಸದಸ್ಯರು ಕರ್ನಾಟಕ ರಾಜ್ಯದಲ್ಲಿ ಇರೋರು ಏನು ಜವಾಬ್ದಾರಿ ಕೊಟ್ಟರು ಅದು ತಗೊಂಡು ಮಾಡ್ತಾರೆ. ಈ ಪಕ್ಷದ ಋಣ ತೀರಿಸಬೇಕು ಅನ್ನೋಂಥ ಭಾವನೆಯಲ್ಲಿ 1 ಕೋಟಿ ಸದಸ್ಯರು ತಯಾರಿದ್ದಾರೆ. ಯಾರಿಗೆ ಅವಕಾಶ ಸಿಗುತ್ತೋ ಅವನು ಅಧ್ಯಕ್ಷ ಆಗ್ತಾನೆ. ಅವನ ಅಧ್ಯಕ್ಷ ಆದರೆ ಅವನಿಂದನೇ ಪಕ್ಷ ಪಡೆಯುತ್ತೆ, ಇದು ಬಿಜೆಪಿ ನಂಬಿಕೆ ಇಲ್ಲ. ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರಾಗ ತನಕ ಅವ್ರ ಹೆಸರು ಕೇಳಿದ್ರಾ? ನಿತಿನ್ ಗಡ್ಕರಿಯವರು ರಾಷ್ಟ್ರೀಯ ಅಧ್ಯಕ್ಷರು, ಹಾಸನ್ ದರ್ನ ರಾಜ್ಯ ಅಧ್ಯಕ್ಷ. ನಿತಿನ್ ಗಡ್ಕರಿ ರಾಷ್ಟ್ರೀಯ ಅಧ್ಯಕ್ಷರು ಅಂದ ತಕ್ಷಣ ನನಗೆ ಆ ಹೆಸರೇ ಹೇಳಕ್ ಬರಲಿಲ್ಲ, ಯಾರು ನಿತಿನ್ ಗಡ್ಕರಿ ಅಂತ ಕೇಳಿದೆ. ಅವತ್ತು ರಾಷ್ಟ್ರೀಯ ಅಧ್ಯಕ್ಷ ಆದ್ರು, ಪಾರ್ಟಿ ಬೆಳೀತು. ಬಿಜೆಪಿನಲ್ಲಿ ಯಾವುದೋ ಒಂದು ಸ್ಥಾನ ಇಟ್ಕೊಂಡು ಒಬ್ಬ ವ್ಯಕ್ತಿಯಿಂದ ಬಿಜೆಪಿ ಬೆಳೆಯುತ್ತೆ ಅಂತ ಯಾರು ಇಟ್ಕೊಂಡಿದ್ರೆ ಅದು ಭ್ರಮೆ. ಯಾರೋ ಒಬ್ಬರು ಇಟ್ಕೋತೀವಿ. ಈಗ ರಾಜ್ಯದಲ್ಲಿ ಅಧ್ಯಕ್ಷರು ಇಲ್ವಾ? ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ಹೋಗ್ತಾ ಇದ್ದೀವಿ. ಬಿಜೆಪಿ ಅಧ್ಯಕ್ಷ ಖಾಲಿ ಇದೆ, ಯಾವ ತುಂಬ್ತೀರಿ, ಯಾವ ತುಂಬ್ತೀರಿ? ಅರೆ, ಖಾಲಿ ಇದ್ರೆ ತಾನೇ ತುಂಬೋದು.